ಸಿ9 ನ್ಯೂಸ್ಗೆ ಸ್ವಾಗತ. MICT ಕಂಪ್ಯೂಟರ್ ಟ್ರಸ್ಟ್ ಹಾಗೂ JBS ಫ್ಯಾಷನ್ ವತಿಯಿಂದ ಮಾಸ್ಕ್ ಸ್ಯಾನಿಟೈಸರ್ ವಿತರಣೆ. ಜನಸಾಮಾನ್ಯರು ಕೊರೋನಾ ಕಾಯಿಲೆ ತಡೆಗಟ್ಟಲು ಅನುಕೂಲವಾಗಲೆಂದು ಉತ್ತಮ ಗುಣಮಟ್ಟದ ಬಟ್ಟೆಯ ಹಾಗೂ N95 ಮಾಸ್ಕ್ಗಳನ್ನು ಮತ್ತು ಸ್ಯಾನಿಟೈಸರ್ಗಳನ್ನು ವಿತರಿಸಲಾಯಿತೆಂದು MICT ಕಂಪ್ಯೂಟರ್ಸ್ ಟ್ರಸ್ಟ್ನ ಸಂಸ್ಥಾಪಕ ಕಾರ್ಯದರ್ಶಿ ಎಂ ಮಂಜುನಾಥ್ ಹಾಗೂ JBS ಫ್ಯಾಷನ್ ಮಾಲೀಕರಾದ ಜಗದೀಶ್ ತಿಳಿಸಿದರು. ಅವರು ಇಂದು ವೇಮಗಲ್ ರಾಮಶೆಟ್ಟಿ ಬಸ್ ನಿಲ್ದಾಣದಲ್ಲಿ 5000 ಮಾಸ್ಕ್ ಹಾಗೂ 500 ಸ್ಯಾನಿಟೈಸರ್ಗಳನ್ನು ವಿತರಿಸಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ತಾವು ಕಳೆದ 16 ವರ್ಷಗಳಿಂದ ತಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ 100 ಜನ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ನೀಡುವುದರೊಂದಿಗೆ ಸಮಾಜ ಸೇವೆಯಲ್ಲಿ ತೊಡಗಿದ್ದು, ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗಿರುವವರಿಗೆ ನೆರವಾಗಲೆಂದು ಆಹಾರದ ಕಿಟ್ಗಳನ್ನು ವಿತರಿಸಲು ಚಿಂತನೆ ಮಾಡಿರುವುದಲ್ಲದೆ ಇನ್ನೂ 10,000 ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ವಿತರಿಸಲಾಗುವುದು ಎಂದು ಅವರು ತಿಳಿಸಿದರು. ಗ್ರಾಮೀಣ ಭಾಗದಲ್ಲೂ ಕೊರೋನಾ ಸೋಂಕು ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತಿದ್ದು, ಮೂರನೇ ಅಲೆ ಪ್ರಾರಂಭಕ್ಕೆ ಮುನ್ನವೇ ಮುನ್ನೆಚ್ಚರಿಕೆಯಾಗಿ ಪ್ರತಿಯೊಬ್ಬರು ಲಸಿಕೆ ಹಾಕಿಸಿಕೊಳ್ಳಬೇಕು. ಕೊರೋನಾ ಹರಡದಂತೆ ತಡೆಗಟ್ಟಲು ಪ್ರತಿಯೊಬ್ಬರು ಸ್ವಚ್ಛತೆಗೆ ಆದ್ಯತೆ ನೀಡುವುದರೊಂದಿಗೆ ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸರ್ ಬಳಸಬೇಕು ಹಾಗೂ ಸಾಮಾಜಿಕ ಅಂತರ ಕಾಪಾಡಬೇಕೆಂದು ಜನತೆಯಲ್ಲಿ ಮನವಿ ಮಾಡಿದರು. ಸಮಾಜ ಸೇವಕ ಹಾಗೂ ವಕೀಲರಾದ PM ವೆಂಕಟೇಶ್ಗೌಡ ಮಾತನಾಡಿ, ಮಂಜುನಾಥ್ ಹಾಗೂ ಜಗದೀಶ್ ರವರು ಮಾಡುತ್ತಿರುವ ಜನಸೇವೆ ಶ್ಲಾಘನೀಯ ಎಂದ ಅವರು, ಜನತೆ ಸಂಕಷ್ಟಕ್ಕೆ ಸಿಲುಕಿರುವಾಗ ಮಂಜುನಾಥ್ ಹಾಗೂ ಜಗದೀಶ್ ರವರುಗಳನ್ನು ಆದರ್ಶವಾಗಿಟ್ಟುಕೊಂಡು ನೆರವು ನೀಡಲು ಮುಂದಾಗಬೇಕೆಂದರು. ಇದೇ ಸಂದರ್ಭದಲ್ಲಿ ವೇಮಗಲ್ ಪೊಲೀಸ್ ಠಾಣೆಗೆ ನೂತನವಾಗಿ ಆಗಮಿಸಿರುವ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ರವರನ್ನು ಸನ್ಮಾನಿಸಿ, ಠಾಣೆಯ ಪೊಲೀಸ್ ಸಿಬ್ಬಂದಿಗೆ ಅಗತ್ಯವಿರುವ ಫೇಸ್ ಮಾಸ್ಕ್, N95 ಮಾಸ್ಕ್, ಸ್ಯಾನಿಟೈಸರ್ಗಳನ್ನು ನೀಡಲಾಯಿತು. ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಮಾತನಾಡಿ, ಕೊರೋನಾ ಬಗ್ಗೆ ಜನತೆ ಭಯ ಬೀಳದೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವುದರೊಂದಿಗೆ ಸರ್ಕಾರದ ಆದೇಶಗಳನ್ನು ತಪ್ಪದೇ ಪಾಲಿಸುವ ಮೂಲಕ ಕೊರೋನಾ ಕಾಯಿಲೆ ಓಡಿಸುವ ಕೆಲಸಕ್ಕೆ ಮುಂದಾಗಬೇಕೆಂದು ತಿಳಿಸಿದರು. ಸೇವಾ ಕಾರ್ಯದಲ್ಲಿ ಮುಖಂಡರುಗಳಾದ ಸುರೇಶ್ ಬಾಬು, JCB ರವಿ, ಪೆರ್ಜೆನಳ್ಳಿ ನಾಗೇಶ್, ಚನ್ನಪ್ಪನಹಳ್ಳಿ ದಲಿತ ನಾಗರಾಜ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ C Black ನಾಗರಾಜ್, ಸ್ಟುಡಿಯೋ ಶಿವಶಂಕರ್ ಮುಂತಾದವರು ಹಾಜರಿದ್ದರು. ಕ್ಯಾಮ್ರಾಮನ್ ನವೀದ್ ಪಾಷಾ ಜೊತೆ ಎಸ್ ಲಕ್ಷ್ಮೀಪತಿ, E9 ನ್ಯೂಸ್ ಕರ್ನಾಟಕ. MICT ಮಂಜುನಾಥ್ ಅಂತೇಳಿ. ಈ ಒಂದು ಕೊರೋನಾ MRE ಏನು ರೋಗ ನಮ್ಮ ದೇಶಕ್ಕೆ ಹರಡಿದೆ, ಅದರ ಸಲುವಾಗಿ ಇವತ್ತು MICT ಕಂಪ್ಯೂಟರ್ ಎಜುಕೇಷನ್ ಮತ್ತು JBS ಫ್ಯಾಷನ್ಸ್ ಇದರ ಮೂಲಕವಾಗಿ ಸುಮಾರು ಒಂದು 15,000 ಮಾಸ್ಕ್ಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ, ಇವತ್ತು ವೇಮಗಲ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ 5,000 ಮಾಸ್ಕ್ಗಳು ಮತ್ತು ಸ್ಯಾನಿಟೈಸರ್ನ ಕೊಟ್ಟಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕ್ಯಾಲ್ನೂರು, CT, ಬತ್ತೇರಿ ಇಂಥ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ಕೊಟ್ಟು, ಏನು ಕೋವಿಡ್ ಅಲೆ ಬರ್ತಾ ಇದೆ ಅವರಿಗೆ ಒಂದು ಮನವರಿಕೆಯನ್ನು ಮಾಡಿ ಧೈರ್ಯದಿಂದ ಹೇಳ್ಬಿಟ್ಟು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ. ಇಷ್ಟಲ್ಲದೆ ಅತಿ ಕೆಳಭಟ್ಟ ವರ್ಗದವರಿಗೆ ಈ ಕೋವಿಡ್ ಏನಿದೆ ಅವರು ಬಂದಿರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಏನು ಕುಲಿನಾಲಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂಥವರಿಗೆ ಕೋವಿಡ್ ಪ್ಯಾಕೇಜನ್ನು ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಸಹ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿಕೊಂಡಿದ್ದೀವಿ. ಎಷ್ಟು ಮಾಸ್ಕ್ ಕೊಡ್ತೀವಿ? ಎಷ್ಟು ಮಾಸ್ಕ್ ಕೊಡ್ತೀವಿ? ಏನೇನು ಕೊಡ್ತೀವಿ? ಇವತ್ತು ಮಾಸ್ಕು, ಸ್ಯಾನಿಟೈಸು, ಫೇಸ್ ಮಾಸ್ಕ್ಗಳು, N95 ಮಾಸ್ಕ್ಗಳನ್ನು ಕೊಟ್ಟಿದ್ದೇವೆ.